ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಯಾರಾದ್ರೂ ಶಾರ್ಟ್ ಮೂವಿ ಮಾಡ್ತೀನಿ ಅಂತಿದ್ರೆ ಅಥವಾ ಒಂದು ವಾಯ್ಸ್ ಚೇಂಜಿಂಗ್ ಆಪ್ ಬಗ್ಗೆ ಸರ್ಚ್ ಮಾಡ್ತಿದ್ದೀರಾ ಅಂತಂದ್ರೆ, ಇವತ್ತು ನಾನು ನಿಮ್ಗೆ ಒಂದು ಬೆಸ್ಟ್ ವಾಯ್ಸ್ ಚೇಂಜಿಂಗ್ ಆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆ ಆಪ್ ಮುಖಾಂತರ ನೀವು ಸುಮಾರು ಬೇರೆ ಬೇರೆ ರೀತಿಯಾದಂತಹ ವಾಯ್ಸ್ ಅನ್ನ ಕನ್ವರ್ಟ್ ಮಾಡಬಹುದು. ಅದ್ ಹೇಗೆ, ಆ ಆಪ್ ಅನ್ನ ಡೌನ್ಲೋಡ್ ಮಾಡೋದು ಎಲ್ಲಿ ಮತ್ತು ಅದನ್ನ ಬಳಸೋದು ಹೇಗೆ, ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತು ಬೆಸ್ಟ್ ವಾಯ್ಸ್ ಚೇಂಜಿಂಗ್ ಆಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದ್ರೂ ನೀವು ಯೂಟ್ಯೂಬ್ಗೆ ವಿಡಿಯೋ ಹಾಕ್ಬೇಕು ಅಂತ ಇರ್ತೀರಾ, ಬಟ್ ವಾಯ್ಸ್ ಚೆನ್ನಾಗಿರಲ್ಲ, ಸೊ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ವಾಯ್ಸ್ ಚೇಂಜಿಂಗ್ ಆಪ್ ಮುಖಾಂತರ ಬೇಕಾದ್ರೂ ನೀವು ವಾಯ್ಸ್ ಅನ್ನ ಹಾಕ್ಬೋದು. ಅಥವಾ ಶಾರ್ಟ್ ಮೂವೀಸ್ ಅಲ್ಲಿ ಮೂರ್ನಾಲ್ಕು ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಡ್ಬೇಕು ಅಂತ ಇರ್ತೀರಾ, ವಾಯ್ಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಈ ಒಂದು ವಾಯ್ಸ್ ಚೇಂಜರ್ ಆಪ್ ಇಂದ ಹಾಕ್ಬೋದು. ನಿಮ್ಗೆ ಎಲ್ಲಿ ಬೇರೆ ಬೇರೆ ರೀತಿಯಾದಂತ ವಾಯ್ಸ್ ಬೇಕಾಗುತ್ತೋ ಆ ಒಂದು ವಾಯ್ಸ್ ಅನ್ನ ಇಲ್ಲಿ ಹಾಕ್ಬೋದು. ಸಪೋಸ್ ಚರ್ಚ್ ಒಳಗಿರೋ ತರ, ಇಲ್ಲಾಂದ್ರೆ ಕೇವ್ ಗುಹೆಗಳಾಗಿರೋ ತರ, ಇಲ್ಲಾಂದ್ರೆ ರೋಬೋಟ್ ಮಾತಾಡೋ ತರ, ಇಲ್ಲಾಂದ್ರೆ ಸ್ಕ್ವಿರಲ್ಗಳು ಅಲ್ಲಿ ಮಾತಾಡೋ ತರ. ಅದ್ ಹೇಗೆ ಅಂದ್ರೆ, ಮೊದಲನೇದಾಗಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ವಾಯ್ಸ್ ಚೇಂಜರ್ ಆಪ್ ಅಂತ ಹಾಕೋಬೇಕಾಗುತ್ತೆ. ಇದು ಸುಮಾರು 1 ಮಿಲಿಯನ್ 10 ಮಿಲಿಯನ್ಕಿಂತ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ಒಂದು ವಾಯ್ಸ್ ಚೇಂಜರ್ ಆಪ್ ಅನ್ನ ಹಾಕೊಂಡ್ರೆ ನಿಮ್ಗೆ ನಾರ್ಮಲ್ ಹೀಲಿಯಂ, ಎಕ್ಸಾಫ್ಲೂಯಿಡೆನ್ಸ್, ರೋಬೋಟ್, ಬಿಗ್ ರೋಬೋಟ್, ಈ ರೀತಿಯಾದಂತಹ ಆಪ್ಷನ್ಸ್ ಗಳು ನಿಮ್ಗೆ ಅವೈಲೇಬಲ್ ಆಗುತ್ತೆ. ನೀವು ಇದನ್ನ ಯಾವ ರೀತಿ ಬಳಸ್ಕೋಬೇಕು ಅಂದ್ರೆ, ಮೊದಲನೇದಾಗಿ ನೀವು ಇಲ್ಲಿ ತ್ರಿಬಲ್ ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಪ್ರೀ ರೆಕಾರ್ಡೆಡ್ ಸೌಂಡ್ ಅಂತ ಕೇಳುತ್ತೆ. ಅಂದ್ರೆ ನೀವು ಮುಂಚೆನೆ ರೆಕಾರ್ಡ್ ಆಗಿರುವಂತ ವಾಯ್ಸ್ ಅನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಬಿಟ್ಟು ಈ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ವಾಯ್ಸ್ ಕ್ರಿಯೇಟ್ ವಾಯ್ಸ್ ಫ್ರಮ್ ಟೆಕ್ಸ್ಟ್, ನೀವು ಟೆಕ್ಸ್ಟ್ ಅನ್ನ ಬರೆದು ಇಂಗ್ಲಿಷ್ ಅಲ್ಲಿ ಅದನ್ನ ನೀವು ವಾಯ್ಸ್ ಆಗಿ ಕನ್ವರ್ಟ್ ಕೂಡ ಮಾಡ್ಬೋದು. ಕೇಳಿರ್ಬೋದು ನೀವು ಕೆಲವು ಕಂಪ್ಯೂಟರೈಸ್ಡ್ ವಾಯ್ಸ್ ಗಳು ಬರ್ತಾ ಇರುತ್ತೆ, ಆ ರೀತಿ ಆಗುತ್ತೆ. ಇದು ಮೂರನೇದು ಡಿಲೀಟ್ ಕರೆಂಟ್ ರೆಕಾರ್ಡಿಂಗ್, ಈಗಿರೋ ರೆಕಾರ್ಡ್ ಅನ್ನ ಡಿಲೀಟ್ ಮಾಡೋದು ಯಾವ ರೀತಿ ಅಂತ. ನಂತರ ಇಲ್ಲಿ ಮೂರ್ ಗೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇವ್ಡ್ ರೆಕಾರ್ಡಿಂಗ್, ನೀವು ವಾಯ್ಸ್ ಅನ್ನ ಇಂಪೋರ್ಟ್ ಮಾಡ್ಬಿಟ್ಟು ಅದನ್ನ ವಾಯ್ಸ್ ಕನ್ವರ್ಟ್ ಮಾಡಿ ನಂತರ ನೀವು ಸೇವ್ ಮಾಡಿರ್ತೀರ, ಆ ಲಿಸ್ಟ್ ಇಲ್ಲಿ ಬರುತ್ತೆ. ಎರಡನೇದು ಪಿಯಾನೋ, ಒಂದು ಚಿಕ್ಕ ಪಿಯಾನೋ ಬರುತ್ತೆ, ಅದರಲ್ಲಿ ನೀವು ನಿಮ್ಮ ವಾಯ್ಸ್ ಗೆ ಬೇಕಂದ್ರೆ ಚಿಕ್ಕದಾಗಿ ಮ್ಯೂಸಿಕ್ ಕೂಡ ನೀವೇ ಹಾಕ್ಬೋದು. ನಂತರ ಗೆಟ್ ಮೋರ್ ಎಫೆಕ್ಟ್ಸ್, ಇದೆಲ್ಲ ಅಷ್ಟೊಂದು ಯೂಸ್ ಇಲ್ಲ. ಸೊ ಪಿಯಾನೋ ಈ ರೀತಿ ಇರುತ್ತೆ, ನೀವಿಲ್ಲಿ ನೋಡ್ಬೋದು. ಈ ಒಂದು ಪಿಯಾನೋ ಮೇಲೆ ಈ ರೀತಿ ಕ್ಲಿಕ್ ಮಾಡ್ತಾ ಹೋದ್ರೆ ಈ ರೀತಿ ಸೌಂಡ್ ಬರುತ್ತೆ. ಇಲ್ಲಿರುವಂತ ರೆಡ್ ಕಲರ್ ರೆಕಾರ್ಡ್ ಬಟನ್ ನ ಒತ್ತುಬಿಟ್ಟು ನಂತರ ಪಿಯಾನೋನ ನೀವು ವರ್ಕ್ ಮಾಡಬಹುದು. ಅದಾದ ನಂತರ ನೀವು ಯಾವ ರೀತಿ ಮೇನ್ ವಾಯ್ಸ್ ಅನ್ನ ಆಕ್ಸೆಸ್ ಮಾಡೋದು ಅಂದ್ರೆ, ಸೊ ಏನಿಲ್ಲ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಏನು ಇನ್ನೊಂದ್ಸಲ ಇಲ್ಲಿ ಬರುತ್ತೆ, ಇಲ್ಲಿ ನೀವು ಮತ್ತೊಂದ್ಸಲ ಕ್ಲಿಕ್ ಮಾಡ್ಬಿಟ್ಟು ನೀವು ಏನ್ ಹೇಳ್ಬೇಕು ಅಂತಿದ್ರೋ ಅದನ್ನ ರೆಕಾರ್ಡ್ ಮಾಡಿ. ಉದಾಹರಣೆಗೆ ಇವಾಗ ಮಾಡಿ ತೋರಿಸ್ತೀನಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಂತರ ಮತ್ತೊಂದ್ಸಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಈಗ ನಾರ್ಮಲ್ ಅಲ್ಲಿ ಪ್ಲೇ ಮಾಡಿದ್ರೆ ಈ ರೀತಿ ಕೇಳುತ್ತೆ. ನಂತರ ರೋಬೋಟ್ ವಾಯ್ಸ್ ಅಂತ ಕ್ಲಿಕ್ ಮಾಡಿದ್ರೆ ರೋಬೋಟ್ ವಾಯ್ಸ್ ಅಲ್ಲಿ ಕೇಳುತ್ತೆ. ನಂತರ ನಿಮ್ಗೆ ಯಾವ ವಾಯ್ಸ್ ಬೇಕೋ ಆ ರೀತಿ ನೀವು ಕ್ಲಿಕ್ ಮಾಡ್ಬೋದು, ಈ ರೀತಿ ಬರುತ್ತೆ. ಉದಾಹರಣೆಗೆ ನಿಮ್ಗೆ ಇವಾಗ ಈ ಚೈಲ್ಡ್ ಅಲ್ಲಿ ಈ ವಾಯ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಕಾಣ್ತಕ್ಕಂತ ಮೂರ್ ಬಟನ್ ಮೇಲೆ ಮೂರ್ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೇವ್ ರೆಕಾರ್ಡಿಂಗ್ ಅಂತ ಬರುತ್ತೆ. ನೇಮ್ ಅನ್ನ ನೀವು ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ಅಲ್ಲಿ ಆಟೋಮೆಟಿಕಲಿ ಆ ಒಂದು ಫೈಲು ಸೇವ್ ಆಗುತ್ತೆ. ರೆಕಾರ್ಡಿಂಗ್ ಹ್ಯಾಸ್ ಬಿನ್ ಸೇವ್ಡ್. ಆ ಸೇವ್ ಆಗಿರುವಂತ ಫೈಲ್ ನಿಮ್ಗೆ ಈ ಒಂದು ಫೋನ್ ಸ್ಟೋರೇಜ್ ಅಲ್ಲಿ ವಾಯ್ಸ್ ಚೇಂಜರ್ ವಿತ್ ಎಫೆಕ್ಟ್ಸ್ ಅಂತ ಇರುತ್ತೆ, ಅಲ್ಲಿ ಸೇವ್ ಆಗಿರುತ್ತೆ. ಇಲ್ಲಾಂದ್ರೆ ನಿಮ್ಮ ಮೆಮೊರಿ ಕಾರ್ಡ್ ಅಲ್ಲಿ ಕೂಡ ಸೇವ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.